ಈ ವಿಡಿಯೋಲಿ ಗೋವಾದಲ್ಲಿ ಯಾರಿಗೂ ಗೊತ್ತಿಲ್ಲದೇ ಇರುವಂತಹ ಸೀಕ್ರೆಟ್ ಕೆಫೆ ಒಂದನ್ನು ನೋಡ್ತೀರಾ. ಹಾಗೆ ರಾತ್ರಿ ಇಡೀ ಪಾರ್ಟಿ ಮಾಡಿದ್ಮೇಲೆ ಹೊಟ್ಟೆ ಹಶ್ವಾದಾಗ ಯಾವ ಜಾಗಕ್ಕೆ ಹೋಗಬೇಕು ಅನ್ನೋದನ್ನು ಕೂಡ ನೋಡ್ತೀರಾ. ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಹೇಗೆ? ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಹೊಸ ವಿಡಿಯೋ ಬಂದಾಗ ನೋಟಿಫಿಕೇಶನ್ ಬರೋದಕ್ಕೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಗೋವಾಗೆನೋ ಬೆಳಬೆಳಗ್ಗೆನೇ ರೀಚ್ ಆಗೋದೆ, ಆದರೆ ಅಲ್ಲಿ ಇನ್ನೂ ಗಾಡಿ ರೆಂಟ್ ಔಟ್ ಮಾಡಿರಲಿಲ್ಲ. ತಿನ್ನೋದಕ್ಕೆ ಯಾವ್ದಾದ್ರು ಜಾಗ ಇದೆಯಾ ಅಂತ ಹುಡುಕ್ತಾ ಇದ್ದೆ. ಅವಾಗ ಹೊರಗಡೆಯಿಂದ ಒಂದು ಕೆಫೆ ಅಂತ ಬೋರ್ಡ್ ಕಾಣಿಸ್ತು. ನೋಡಿದ್ರೆ ಕೆಫೆನೇ ಇಲ್ಲ, ಬರೀ ಸುತ್ತಮುತ್ತ ಗಿಡ ಮರಗಳು, ಒಳ್ಳೆ ತೋಟ ಥರ ಇದೆ. ಇಲ್ಯಾವಿದ್ಯಪ್ಪ ಕೆಫೆ ಅಂತ ಯೋಚನೆ ಮಾಡ್ತಾ ಹಾಗೆ ಒಳಗೆ ಹೋದರೆ ಒಂದು ಸುಂದರವಾದ ಜಾಗ ಕಾಣಿಸ್ತು ನನಗೆ. ಇದೇ ಎಲ್ಲ ಅರ್ಥ್ ಕೆಫೆ ಅಂತ. ಈ ಕೆಫೆ ಇದೆ ಅಂತ ಹೊರಗಡೆಯಿಂದ ಗೊತ್ತೇ ಆಗೋದಿಲ್ಲ. ಆದಷ್ಟು ಜನ ರೋಡಿಂದ ಅರ್ಧ ದಾರಿ ಬಂದು ಕೆಫೆ ಇಲ್ಲ, ಸುಳ್ಳು ಬೋರ್ಡ್ ಹಾಕಿದ್ದಾರೆ ಅಂತ ಹೋದ್ರೇನೋ ಗೊತ್ತಿಲ್ಲ. ಆದರೆ ಒಳಗೆ ಬಂದರೆ ಮಾತ್ರ ಸ್ವರ್ಗ ಥರನೇ ಇದೆ. ಈ ಕೆಫೆ ಹಿಡನ್ ಕೆಫೆ ಅಂತಲೇ ಹೇಳ್ಬೋದು. ಆದ್ದರಿಂದ ಇಲ್ಲಿ ಪೀಕ್ ಟೈಮಲ್ಲೂ ಕೂಡ ನಿಮಗೆ ಯಾರೂ ಇರೋದಿಲ್ಲ, ಇಡೀ ಕೆಫೆನೇ ಖಾಲಿ ಹೊಡಿತಾ ಇರುತ್ತೆ. ಈ ಕೆಫೆಗೆ ಅಟ್ಯಾಚ್ ಆಗಿ ಕಾಟೇಜಸ್, ಹಾಗೂ ಒಂದು ಸಣ್ಣ ರಿವರ್ ಕೆನಾಲ್, ಹಾಗೂ ಅದ್ರ ಮೇಲೆ ಒಂದು ಬ್ರಿಡ್ಜ್ ಕೂಡ ಇದೆ. ಸುಮ್ಮನೆ ಅದ್ರ ಮೇಲೆ ನಡ್ಕೊಂಬಂದು ಈ ಕೆಫೆಗೆ ಬ್ರಿಡ್ಜ್ ಮೇಲೆ ನಡ್ಕೊಂಬರಬೇಕು ಅಂತ ಪೋಸ್ ಕೂಡ ತೊಗೊಬೋದು. ಮೆನ್ಯೂ ಸ್ಕ್ಯಾನ್ ಮಾಡಿ 220 ರೂಪಾಯ ಆಲೂ ಪರಾಟ ಆರ್ಡರ್ ಮಾಡಿದೆ. ಆಲೂ ಪರಾಟ ಮಧ್ಯಾಹ್ನದ ಊಟಕ್ಕೆ ನೋಡಿ, ಅದ್ರ ಜೊತೆ ಉಪ್ಪಿನಕಾಯಿ ಮತ್ತು ಮೊಸರು, ಗಟ್ಟಿ ಮೊಸರು. ಆಲೂ ಪರಾಟನೂ ಅಷ್ಟು ನೋಡಿ, ಭಾಳ ವೆರಿ ಸಾಫ್ಟ್ ಆ್ಯಂಡ್ ವೆರಿ ಫ್ರೆಶ್. ಇವಾಗ ತಾನೇ ಬಿಸಿ ಬಿಸಿಯಾಗಿ ಮಾಡಿರೋಂಥದ್ದು. ಕೆಫೆಗಳಲ್ಲಿ ದುಡ್ಡು ಉಡಾಯಿಸಿದ ಮೇಲೆ ದುಡ್ಡಲ್ಲಿರುತ್ತೆ, ಸ್ಟ್ರೀಟ್ ಫುಡ್ಗೆ ಬರಲೇಬೇಕು. ಅಂಜನಾ ಏರಿಯಾ ಸ್ಟ್ರೀಟ್ ಫುಡ್ಗೆ ಬಹಳ ಫೇಮಸ್. ಹಂಗೆ ನೋಡಿದ್ರೆ ಸ್ಟ್ರೀಟ್ ಫುಡ್ಡೇ ಎಷ್ಟೋ ಕೆಫೆಗಳ ಫುಡ್ಗಿಂತ ಬೊಂಬಾಟಾಗಿರುತ್ತೆ. ನಮ್ಮ ಬೆಂಗಳೂರಲ್ಲಿ ಬೇರೆ ಬೇರೆ ಕಡೆ ಬೆಳಗ್ಗೆ ಶುರುವಾಗೋದು, ದಿನ ಶುರುವಾಗೋದು ಬೆಳಗ್ಗೆ 8-9 ಗಂಟೆ. ಸೊ ಆವಾಗ ಲೈಫ್ ಶುರುವಾಗುತ್ತೆ ಅಂತ ಅನ್ಕೊಬೋದು. ಜನ ಬ್ಯಾಗ್ ಇಟ್ಕೊಂಡು ಆಫೀಸ್ಗಳಿಗೆ ಅವ್ರವ್ರ ಕೆಲಸಕ್ಕೆ ಹೋಗ್ತಾ ಇರ್ತಾರೆ. ಆದರೆ ಗೋವಾದಲ್ಲಿ ಲೈಫ್ ಶುರುವಾಗದೆ ರಾತ್ರಿ 8 ಗಂಟೆ ಮೇಲೆ, 8 ಗಂಟೆ ಮೇಲೆ ಜನ ಎಲ್ಲ ಹೊರಗಡೆ ಬರೋದು, ಎಲ್ಲ ಕೆಫೆಗಳಿಗೆ ಹೋಗೋದು, ಪಬ್ಗಳಿಗೆ ಹೋಗೋದು, ಎಂಜಾಯ್ ಮಾಡೋದು. ಹಾಗೂ ನೀವೇನಾದ್ರು ಇಲ್ಲಿಂದ ಬೆಂಗಳೂರಿಂದ ಗೋವಾದಲ್ಲಿ ಇದ್ದೀರಾ, ರಾತ್ರಿ ಹೊಟ್ಟೆ ಹಶ್ವಾಯ್ತಪ್ಪ ತಿನ್ನಕ್ಕೆ, ಎಲ್ಲಿ ಹೋಗಬೇಕು ಅಂದರೆ ಟೆನ್ಷನ್ ತೊಗೊಂಬಿಡಿ. ಇಲ್ಲಿ ಫುಡ್ ಮಂಕಿ ಅಂತ ಅಂಜನಾ ರೋಡಲ್ಲಿದೆ, ಬೆಳಗ್ಗೆ 5 ಗಂಟೆವರೆಗೂ ತೆಗೆದಿರ್ತಾರೆ. ಇಲ್ಲಿ ನಿಮಗೆ ಮ್ಯಾಗಿ, ಬರ್ಗರು, ನಾನ್ ವೆಜ್ ಬೇರೆ ಬೇರೆ ಥರದ್ದು ಸಿಗುತ್ತೆ. ಇಲ್ಲಿ ಮಸ್ಟ್ ಟ್ರೈ ಯಾವುದಪ್ಪ ಅಂದರೆ ಅವ್ರು ಹೇಳಿದ್ದು ವೆಜ್ ಚೀಸ್ ಮ್ಯಾಗಿ ಅಂತ. ಸುಮಾರು 22 ವರ್ಷಗಳಿಂದ ಈ ಒಂದು ಫುಡ್ ಪಾಯಿಂಟ್ ನಡ್ಸ್ಕೊಂಡು ಬರ್ತಿದ್ದಾರೆ. ಅಣ್ಣ ಇಲ್ಲಿ ಸಿಕ್ಕಾಬಿಟ್ಟೆ ಫೇಮಸ್ಸು. ಫುಡ್ ತಿನ್ನಕ್ಕೆ ಬರೋರೆಲ್ಲ ಅಣ್ಣನ ಹತ್ರ ಸಜೆಷನ್ಸ್ ಮೇಲೆ ಸಜೆಷನ್ಸ್ ಕೇಳ್ತಾರೆ, ಯಾವ ಪಬ್ ಬೆಟರು, ಯಾವ ಕೆಫೆ ಬೆಟರು, ಯಾವ ಜಾಗಕ್ಕೆ ಹೋದರೆ ಬೆಟರು ಅಂತ. ಅಣ್ಣ ಹೋಟ್ಲು ಓನರ್ ಜೊತೆ ಪಾರ್ಟ್ ಟೈಮ್ ಟ್ರಾವೆಲ್ ಐಟನರಿನೂ ಮಾಡ್ಕೊಟ್ಬಿಡ್ತಾರೆ ಅನ್ನೋ ಗೊತ್ತಿಲ್ಲ. ನೋಡಿ ಇದು, ಸೊ ಈ ಮ್ಯಾಗಿ ಮೇಲೆ ಚೀಸ್, ಸೊ ಹೆಸರಿಗೆ ತಕ್ಕಂಗೆ ಚೀಸ್ ಮ್ಯಾಗಿ. ಸೊ 90 ರುಪೀಸ್ ಇದು ಇಲ್ಲಿದೆ ನೋಡಿ. ಸೊ ಚೀಸ್ ಜೊತೆ ಈ ಥರ ಬಿಸಿ ಬಿಸಿ ಮ್ಯಾಗಿನ, ಅದು ರಾತ್ರಿ ಹೊತ್ತು. ಸೊ ಗೋವಾದಲ್ಲಿ ಬೆಳಗ್ಗೆ ಎಷ್ಟು ಬಿಸಿಲಿರುತ್ತೋ ಸಂಜೆ ಹೊತ್ತು ರಾತ್ರಿ ಹೊತ್ತು ಅಷ್ಟೇ ಚಳಿ ಇರುತ್ತೆ. ಅದಕ್ಕೆ ತಿಂದಾಗ ರುಬ್ಬುದ. ಅಂಜನಾ ಬೀಚ್ ಹೋಗಬೇಕಾದ್ರೆ ರೋಡಲ್ಲಿ ಎಲ್ಲ ಕಡೆ ಇವ್ರದೇ ಪೋಸ್ಟರ್ ಮೇಲೆ ಪೋಸ್ಟರ್ಗಳು. ಆ ಪೋಸ್ಟರಲ್ಲಿ 100 ರುಪೀಸ್ಗೆ ನಿಮಗೆ ಜ್ಯೂಸಿ ಬರ್ಗರ್, ಬೆಸ್ಟ್ ಬರ್ಗರ್ ಆಫ್ ಗೋವಾ ಅಂತ ಹಾಕಿದ್ರು. ಸರಿ, ಏನದನ್ನು ನೋಡಬಿಡೋಣ ಅಂತ ಹೋದೆ. ಇದು ಒಂದು ಪುಟ್ಟ ಫುಡ್ ಟ್ರಕ್. ಈ ಫುಡ್ ಟ್ರಕ್ಗಳು ಗೋವಾದ ಡಿಫ್ರೆಂಟ್ ಪಾರ್ಟ್ಸ್ಗಳಲ್ಲಿ ನೀವು ನೋಡ್ಬೋದು. ಈ ಫುಡ್ ಟ್ರಕ್ನ ಹೆಸರು ಜ್ಯೂಸಿ ಬರ್ಗರ್ಸ್ ಅಂತ. 100 ರೂಪಾಯಿಂದ ಇವರ ಬರ್ಗರ್ ಬೆಲೆ ಶುರುವಾಗುತ್ತೆ. ಆ 100 ರೂಪಾಯಿಗೆ ಇವರು ವೆಜ್ ಬರ್ಗರ್ಸ್ನ ಕೊಡ್ತಾರೆ. ಈ ಥರ ನಾನ್ ವೆಜ್ ಬರ್ಗರ್ಸ್ ಕೂಡ ಇದೆ, ಬಟ್ ಅದ್ರ ಬೆಲೆ ಎಲ್ಲ ಸ್ವಲ್ಪ ಜಾಸ್ತಿ. ಈ ಬರ್ಗರ್ ಟೇಸ್ಟ್ ನಂಗೆ ಸಿಕ್ಕಾಬಟ್ಟೆ ಇಷ್ಟ ಆಯಿತು. ನೀವು ಕೂಡ ಅಂಜನಾ ಏರಿಯಾದಲ್ಲಿದ್ದರೆ ಈ ವಿಡಿಯೋದಲ್ಲಿ ತೋರಿಸಿರುವಂತಹ 3 ಫುಡ್ ಪಾಯಿಂಟ್ಸ್ಗಳನ್ನ ವಿಸಿಟ್ ಮಾಡೋದು ಮಾತ್ರ ಮರಿಬೇಡಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೂ ಇನ್ನೂ ಪ್ಲ್ಯಾನ್ ಮಾಡ್ತಿರುವಂತಹ ನಿಮ್ಮ ಫ್ರೆಂಡ್ಸ್ಗೆ ತಲೆ ಮೇಲೆ ಹೊಡೆದು ಗೋವಾಗ ನಡೀರಿ, ಹೋಗೋಣ ಅಂತ ಹೇಳಿ.